ನಮಸ್ತೆ, ನನ್ನ ಹೆಸರು ಸುಮಿತಾ ಫರ್ನಾಂಡಿಸ್. ನಾನು AYTTC ಸೆಕೆಂಡ್ ಬ್ಯಾಚಲ್ಲಿ ಯೋಗ ಸಹ ಶಿಕ್ಷಕ ತರಬೇತಿಯನ್ನು ಮುಗಿಸಿರ್ತೇನೆ. ನಾನು ಇವತ್ತು ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ. ಸೂರ್ಯ ನಮಸ್ಕಾರವನ್ನು ಆಸನಗಳ ಗುಚ್ಛ ಅಂತ ಕರೀತಾರೆ, ಯಾಕಂದರೆ ಅದರಲ್ಲಿ 12 ಆಸನಗಳಿವೆ. ಅದನ್ನು ಮಾಡೋದ್ರಿಂದ ಪೂರ್ಣ ಶರೀರಕ್ಕೆ ವ್ಯಾಯಾಮ ಸಿಗ್ತದೆ, ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ, ರಕ್ತ ಸಂಚಲನೆ ಸರಾಗವಾಗಿ ಆಗ್ತದೆ, ಮಧುಮೇಹ, ಮೂಲವ್ಯಾಧಿ, ಮಲಬದ್ಧತೆಯಂಥ ಸಮಸ್ಯೆ ದೂರವಾಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ನಿದ್ರಾಹೀನತೆಯ ಸಮಸ್ಯೆ ದೂರವಾಗ್ತದೆ, ಮಾನಸಿಕ ಕಾಯಿಲೆಗಳು ದೂರವಾಗ್ತದೆ, ಮಹಿಳೆಯರ ಋತುಸ್ರಾವದ ಸಮಸ್ಯೆ ಕೂಡ ದೂರವಾಗ್ತದೆ. ನಾನೀಗ ಸೂರ್ಯ ನಮಸ್ಕಾರವನ್ನು ಮಾಡ್ತೇನೆ. ಪ್ರಣಾಮಾಸನ, ಉಸಿರನ್ನು ತೆಗೆದುಕೊಳ್ಳುತ್ತಾ ಹಸ್ತಾಸನ, ಉಸಿರನ್ನು ಬಿಡುತ್ತಾ ಪಾದ ಹಸ್ತಾಸನ. ಬೆನ್ನು ನೋವಿನ ಸಮಸ್ಯೆ ಇದ್ದವರು ಮೊಣಕಾಲನ್ನು ಟಚ್ ಮಾಡಿದ್ರೆ ಸಾಕು. ದಕ್ಷಿಣ ಅಶ್ವ ಸಂಚಲನಾಸನ, ನಿಮ್ಮ ಎರಡೂ ಕೈಗಳ ಮಧ್ಯೆ ಕಾಲಿರಲಿ, ನಿಮ್ಮ ದೃಷ್ಟಿ ನೇರ. ಪರ್ವತಾಸನ, ನಿಮ್ಮ ದೃಷ್ಟಿ ನಿಮ್ಮ ಕಾಲಿನ ಹೆಬ್ಬೆರಳಿನ ಕಡೆ ಇರಲಿ. ಅಷ್ಟಾಂಗ ನಮನಾಸನ, ನಿಮ್ಮ 8 ಅಂಗಗಳು ಭೂಮಿಗೆ ತಾಗಿರ್ಬೇಕು, ಹಣೆ, ಎದೆ, ಕೈ, ಕಾಲು, ಪಾದ. ಪೂರ್ಣ ಭುಜಂಗಾಸನ, ಪರ್ವತಾಸನ, ನಿಮ್ಮ ದೃಷ್ಟಿ ನಿಮ್ಮ ಕಾಲಿನ ಹೆಬ್ಬೆರಳಿನ ಕಡೆ. ವಾಮ ಸ್ವಸಂಚಲನಾಸನ, ನಿಮ್ಮ ಎರಡು ಕೈಗಳ ಮಧ್ಯೆ ಕಾಲು, ನಿಮ್ಮ ದೃಷ್ಟಿ ನೇರ. ಪಾದ ಹಸ್ತಾಸನ, ಊರ್ಧ್ವ ಹಸ್ತಾಸನ, ಪ್ರಣಾಮಾಸನ. ಥ್ಯಾಂಕ್ ಯು.